ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನೋ ಹೇಳಿ ಕಳಿಸಿದ್ರಂತಲ್ಲ ಸರ್. ಹೇಳ್ತೀನಿ. ಏನಾದರೂ ಕುಡಿಯೋದಕ್ಕೆ ತೊಗೊಂತೀರಾ? ಎನಿಥಿಂಗ್ ಹಾಟ್? ಇಲ್ಲ ಸರ್, ಆ ಥರದ ಅಭ್ಯಾಸ ಎಲ್ಲ ಇಲ್ಲ. ಕುಡಿಯೋದಂದ್ರೆ ಆ ಥರ ಅಲ್ಲ ರೀ, ಕಾಫಿ ಟೀ ಇಲ್ಲ, ಅದನ್ನು ಕುಡಿಯಲ್ಲ. ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ಕೊಂಡು ಅದೆಲ್ಲ ಕುಡಿಯಲ್ಲ ಅಂದರೆ ಆಶ್ಚರ್ಯ ಆಗುತ್ತಲ್ರಿ. ಭಾಳ ಚೆನ್ನಾಗೈತಂತೆ ನಾಟಕ ಮೊನ್ನೆ. ಹೌದು ಸರ್, ನೀವು ಬಂದಿದ್ರಾ? ಇಲ್ಲ, ನಮ್ದೊಂದಿಬ್ರು ಸ್ನೇಹಿತರು ಬಂದಿದ್ರು, ಅವ್ರು ಹೇಳಿದ್ರು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ರಂತೆ. ನೀವು ಯಾವುದೋ ಸಿನಿಮಾ ತೆಗಿಬೇಕು ಅಂದ್ಕೊಂಡಿದ್ದೀರಂತೆ. ಹೌದು ಸರ್, ನಿಮ್ಗೆ ಯಾರು ಹೇಳಿದ್ದು? ಯಾರು ಹೇಳೋದಂತ ಮುಖ್ಯ ಅಲ್ಲ ರೀ, ನೀವು ತೆಗಿಬೇಕು ಅಂದ್ಕೊಂಡಿದ್ದೀರೇನ್ರಿ? ಹೌದು. ಸ್ಟೋರಿ ರೆಡಿ ಇದೆಯಾ? ಇದೆ ಸರ್, ಸಿನಾಪ್ಸಿಸ್ ರೆಡಿ ಇದೆ. ಏನು ಸ್ಟೋರಿ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಾನು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸರ್ ನೀವಾ? ಯಾಕೆ ನಾನು ಮಾಡಬಾರ್ದಾ? ಅಲ್ಲ, ನಿಮ್ಮ ಬಿಸ್ನೆಸ್ಸೇ ಬೇರೆ. ಯಾಕೆ? ಡೆವಲಪ್ಪರು ಸಿನಿಮಾ ತೆಗಿಬಾರ್ದು ಅಂತ ಕಾನೂನು ಇದೆಯಾ? ನಾನು ತುಂಬ ಹಿಂದೆನೆ ತೆಗಿಬೇಕು ಅಂದ್ಕೊಂಡಿದ್ದೆ ರೀ, ಸರಿಯಾಗಿ ಡೈರೆಕ್ಟ್ರು ಸಿಗಲಿಲ್ಲ, ಸರಿಯಾಗಿ ಕತೆ ಸಿಗಲಿಲ್ಲ, ಅದರಿಂದ ಸ್ವಲ್ಪ ಅದ್ರ ಬಗ್ಗೆ ಆಲೋಚನೆ ಬಿಟ್ಬಿಟ್ಟೆ. ನಾನು ನಿಮ್ಮ ಬಗ್ಗೆ ಹೇಳಿದ್ರು ಚೆನ್ನಾಗಿ ಡೈರೆಕ್ಟ್ ಮಾಡ್ತೀರಂತ, ಈಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ನನಗೆ. ನಿಮ್ಮ ಕತೆ ಲವ್ ಸ್ಟೋರಿನಾ ಆಕ್ಷನ್ನಾ? ಎರಡೂ ಅಲ್ಲ ಸರ್. ಮತ್ತೆ? ಟೆರರಿಸಮ್ ಬಗ್ಗೆ ಸರ್. ಓ, ಗನ್ನು ಬಾಂಬು ಇದೇನಾ? ಇಲ್ಲ ಸರ್. ಮತ್ತೆ ಟೆರರಿಸಮ್ ಅಂದಲ್ರಿ? ಇದೊಂದು ಮನೆಯೊಳಗೆ ನಡೆಯೋ ಟೆರರಿಸಮು ಸರ್. ಒಂದು ಫ್ಯಾಮಿಲಿನ ಇಟ್ಕೊಂಡು ಅದ್ರ ಮೂಲಕ ಇಡೀ ಪ್ರಪಂಚದಲ್ಲಿ ನಡೆಯೋ ಟೆರರಿಸಮ್ ಅನ್ನ ತೋರಿಸೋದು. ಓಹೋ, ಭಾಳ ಡಿಫ್ರೆಂಟ್ ಆಗಿದೆ ರೀ ಕತೆ ನಿಮ್ಮದು. ಎಷ್ಟಾಗ್ಬೋದು ಬಜೆಟ್ಟು? ಬಜೆಟ್ ಇನ್ನೂ ಪ್ರಿಪೇರ್ ಮಾಡಿಲ್ಲ ಸರ್, ಅಂದಾಜು 1 ಕೋಟಿ ದಾಟಬಹುದು. ಮತ್ತೆ ಬೇಗ ರೆಡಿ ಮಾಡಿಬಿಡ್ರಿ ಬಜೆಟ್ಟು, ಒಂದು ಲೈನು ಎಲ್ಲನೂ. ಮುಂದಿನ ತಿಂಗಳು 14ನೇ ತಾರೀಕು ಒಳ್ಳೆ ದಿನ, ಪೂಜೆ ಇಟ್ಕೊಂಬಿಡೋಣ. ಸರಿ ಸರ್, ನಾನು ಫಸ್ಟ್ ಡ್ರಾಫ್ಟ್ ರೆಡಿ ಮಾಡ್ಕೊಂಡು ಬರ್ತೀನಿ. ಬರ್ತೀನಿ ಸರ್. ರೀ ಶೈಲೇಶ್ ಬನ್ನಿರಿ ಇಲ್ಲಿ. ಅಂದಾಗೆ ನೀವು ಯಾವುದೋ ಹುಡುಗಿನ ಪ್ರೀತಿಸ್ತಾ ಇದ್ದೀರಂತೆ, ದೀಪ್ತಿ ಅಂತ? ಹೌದು. ಜರ್ನಲಿಸ್ಟ್? ಹೌದು ಸರ್. ರೀ ಚೆನ್ನಾಗಿ ಬರೀತಾರೆ ಕಣ್ರಿ ಅವರು, ಅವ್ರಿಗೆ ನನ್ನ ಕಂಗ್ರಾಚುಲೇಷನ್ ಹೇಳ್ಬಿಡ್ರಿ. ಹೇಳ್ತೀನಿ ಸರ್. ಹಾಗೆ ಅದೇನು ಆರ್ಟಿಕಲ್ ಬರಿತಾ ಇದ್ದಾರಂತಲ್ಲ ಬನ್ನಾರಿಕೆರೆ ಲ್ಯಾಂಡ್ ಬಗ್ಗೆ, ಅಲ್ಲಿ ಅದರಲ್ಲಿ ನಮ್ಮ ಹೆಸರೆಲ್ಲ ಬರಬಾರ್ದು, ಅದನ್ನು ಹೇಳ್ಬಿಡಿ ಅವರು. ಅಂದಾಗೆ ಕತೆ ಬೇಗ ತಗೊಂಡ್ಬಿಡ್ರಿ, ಆದಷ್ಟು ಬೇಗ ಶುರು ಮಾಡ್ಬಿಡೋಣ. ಹೊರಟು ಬನ್ನಿ. ಅಮ್ಮ, ನಿನ್ನ ಕೈಯಿಂದ ರುಚಿ ಒಂಚೂರು ಬದಲಾಗಿಲ್ಲ. ವರ್ಲ್ಡ್ಸ್ ಬೆಸ್ಟ್ ಕುಕ್ ಅಂದರೆ ನೀನೆ. ಜಾಸ್ತಿ ಹೊಗಳ್ಬೇಡಪ್ಪ, ನಾಳೆ ತಿಂಡಿ ಕೆಟ್ಟೋಗುತ್ತೆ. ಯಾರು ಹೊಗಳಿ ಬಿಡಲಿ, ನನ್ನ ಕೈ ರುಚಿ ಮಾತ್ರ ಯಾವತ್ತೂ ಬದಲಾಗಲ್ಲ, ಗೊತ್ತಾ? ಅಹಂಕಾರ ಬೇರೆ. ಇಡ್ಲಿ ಚೆನ್ನಾಗಿ ಹಾಕಿ ಹಾಕೆ. ಅಮೆರಿಕಾದಲ್ಲಿ ಬ್ರೆಡ್ಡು ಬರ್ಗರು ತಿಂದು ತಿಂದು ನಾಳೆ ಕೆಟ್ಟೋಗಿದ್ದೆ. ಇನ್ನೊಂದು ಬಳಸಲ ಬೇಡ. ಶರತ್, ನೀನು ಇಲ್ಲಿದ್ಯಾ, ನೀನು ಬಂದಿದ್ಯಾ, ನೀನು ಕೂತಿದ್ಯಾ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅದೇನು ಇದ್ದಕ್ಕಿದ್ದಾಗೆ ದಿಢೀರ್ ಅಂತ ಬಂದೇ ಬಿಟ್ಟಿ ಅಲ್ಲೋ, ಫೋನ್ ಮಾಡಲಿಲ್ಲ? ಫೋನ್ ಮಾಡಿ ಬಂದರೆ ತುಂಬ ಫಾರ್ಮಲ್ ಅನಿಸುತ್ತೆ. ಹೌದು, ಸರ್ಪ್ರೈಸ್. ಏನು ಹೇಳಿಪ್ಪ? ನೀನು ಮನೆಗೆ ಬಂದಿರೋದ್ರಿಂದ ಖುಷಿಲಿ ಅಮ್ಮ ನೆಲದ ಮೇಲೆ ಓಡಾಡ್ತಿಲ್ಲ, ಹಾರಾಡ್ತಿದ್ದಾಳೆ. ನನ್ನನ್ನು ಗೇಲಿ ಮಾಡೋದಂದ್ರೆ ನಿಮಗೆ ಹಾಲು ಕುಡ್ದ ಹಾಗೆ. ಅಪ್ಪ, ಸಾಯಂಕಾಲ ಏನು ಪ್ರೋಗ್ರಾಮ್? ಏನಿಲ್ಲ. ಯಾಕೆ? ಅಲ್ಲ, ಹಾಲು ಬದಲು ಅಲ್ಕೋಹಾಲ್ ಬೇಕಾ? ಹಾ ಶರತ್ತು, ಇದನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ ನೀನು? ಇಲ್ಲ ಅಮ್ಮ, ತಮಾಷೆ ಮಾಡೋಕ್ಕೆ ರೇಗಿಸ್ತಾ ಇದ್ದೆ ಅಷ್ಟೇ. ನಮ್ಮ ಹುಡುಗ ಖಂಡಿತ ಅಂತ ನನ್ನ ಕಡೆ. ಏ ಹೌದು, ನೀನು ರಜಾ ಇಲ್ಲ ಅಂತ ಬೊಬ್ಬೆ ಹೊಡೆದಿದ್ದಲ್ಲ, ಏನು? ಒಂದು ಅಸೈನ್ಮೆಂಟ್ ಮುಗೀತು, ಬಿಡುವು ಸಿಕ್ತು, ಇಲ್ಲೇ ಬರೋಣ ಅಂತ ಬಂದೆ. 20-25 ದಿವಸ ಇಲ್ಲೇ ಇರ್ತೀನಿ. 5 ವರ್ಷ ನಂತರ ಬಂದಿದ್ಯಾ? ಎಷ್ಟು ದಿವಸ ಬೇಕಾದ್ರೂ ತೃಪ್ತಿಯಿಂದ ಹಾಯಾಗಿರು ಅಲ್ವಾ? ಆಕ್ಚುಲಿ ನನಗೂ ಅದೇ ಇಷ್ಟ ಅಪ್ಪ, ಆದರೆ ವರ್ಕ್ ಪರ್ಮಿಟ್ ಮಾಡಲ್ಲ.
ಅಮೆರಿಕಲ್ಲಿ ಆ ಕ್ಲೀನ್ಲಿನೆಸ್, ಆ ಸಿಸ್ಟಮ್ಯಾಟಿಕ್ ಕಲ್ಚರು ಅದೆಲ್ಲ ಅಭ್ಯಾಸ ಆಗೋಗಿದೆ. ಇಂಡಿಯಾಲಿ ಆ ಬ್ಯಾಡ್ ರೋಡ್ಸ್, ಇನ್ಡಿಸಿಪ್ಲಿನ್ ಅಸಹ್ಯ ಆಗುತ್ತೆ. ಹಾಗೆಲ್ಲ ಹೇಳಬಾರ್ದು ಮರಿ. ನಮ್ಮ ದೇಶದ ಕೆಟ್ಟ ರಸ್ತೆ, ಕೆಟ್ಟ ವ್ಯವಸ್ಥೆ ಬಗ್ಗೆ ನಿನ್ನ ತಲೆನೇ ಕೆಡಿಸ್ಕೋಬೇಡ. ನೋಡು, ನಿನ್ನ ತಾಯಿ ಪ್ರೀತಿ ನೋಡು, ನೀನು ಹುಟ್ಟಿದ ಊರು ನೋಡು, ನೀನು ಕಲಿತ ಶಾಲೆ ನೋಡು, ಅಕ್ಷರ ಹೇಳಿಕೊಟ್ಟ ಗುರುಗಳು ನೋಡು. ನಿನ್ನಿಂದ ಈ ನಾಡಿಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಸದ್ಯಕ್ಕೆ ಇವತ್ತಿಷ್ಟು ಸಾಕು, ತಿಂಡಿ ತಿನ್ನು. ಒಡೆ ಒಡೆ ಭ್ರಷ್ಟ ಅಧಿಕಾರಿಗಳು ಬಿಲ್ಡರ್ ಜೊತೆಗೂಡಿ ಭೂ ಕಬಳಿಕೆ ವ್ಯವಹಾರದಲ್ಲಿ ಶಾಮೀಲಾಗಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ದೀಪ್ತಿ ಆಚಾರ್ಯ ಅವರೇ, ಚೆನ್ನಾಗಿದ್ಯಾ ಅಂಕಲ್ ನಾ ಬರ್ದಿರೋ ಆರ್ಟಿಕಲ್? ಚೆನ್ನಾಗಿದ್ಯಾ? ತುಂಬಾನೇ ಚೆನ್ನಾಗಿದೆ. ನಿನಗೆ ಇಷ್ಟು ಧೈರ್ಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೆ. ನೋಡೆ ಇವಳ ಚೆನ್ನಾಗಿ ಬರ್ತಾಳೆ ಅವಳು. ಥ್ಯಾಂಕ್ಸ್ ಅಂಕಲ್. ಏನಾದ್ರು ಬದಲಾವಣೆ ಇದ್ರೆ ಹೇಳಿ, ಮಾಡ್ತೀನಿ. ಬದಲಾವಣೆನಾ? ನನಗಂತೂ ಆ ಪಾಂಡಿತ್ಯ ಏನೇನು ಇಲ್ಲ, ನನಗೇನು ಗೊತ್ತಿಲ್ಲ. ಇವ್ರ ಮಾತು ನಾನು ನಂಬೇಡ ದೀಪ್ತಿ. ನೀನ್ ಹೊಗಳಿ ಅಂತ ಈ ನಾಟಕ ಆಡ್ತಿರೋದು. ನಿಮ್ಗಿರೋ ತಿಳುವಳಿಕೆ, ಅನುಭವ ಇದ್ರ ಬಗ್ಗೆ ನನ್ಗೆ ಎಷ್ಟು ಗೌರವ ಇದೆ ಅಂತ ನಿಮ್ಗೆ ಗೊತ್ತು. ಪ್ಲೀಸ್ ಹೇಳಿ ಅಂಕಲ್. ನಿಮ್ಮಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಮನುಷ್ಯರನ್ನ ನಾ ಇಲ್ಲಿವರೆಗೂ ನೋಡೇ ಇಲ್ಲ. ನಾನು ಹಾಗಿರೋದಿಂದಲೇ ಇವತ್ತು ಈ ತರ ಸಮಸ್ಯೆ ಬಂದಿರೋದು ನನಗೆ. ದಯವಿಟ್ಟು ನಿಮ್ ಪೀಠಕ್ಕೆ ಮುಗ್ದಿದ್ರೆ ಅವ್ರಿಗೆ ಹೇಳಿ ಆರ್ಟಿಕಲ್ ಅಲ್ಲಿ ಎಲ್ಲಿ ಏನ್ ಸೇರಿಸ್ಬೇಕು, ಏನ್ ಬಿಡ್ಬೇಕು ಅಂತ. ನಾನೇನೆ, ನನಗಿಂತ ಚೆನ್ನಾಗಿ ಸಹಾಯ ಅವಳು ನೀನ್ ಮಾಡ್ಬೋದು. ಯಾಕಂದ್ರೆ ನೀನೇ ತಾನೇ ಕೆರೆ ಬಗ್ಗೆ ಹೋರಾಟ, ಮಂತ್ರಿಗಳ ಜೊತೆ ಕಾದಾಟ ಇತ್ಯಾದಿ ಎಲ್ಲ ಮಾಡ್ತಿರೋನು. ಲಾಯರ್ ಬೇರೆ, ಡಾಕ್ಟರ್ ಸಿದ್ಧೇ ಇದ್ರು. ಬೇಡ, ಅವ್ರು ಬೇಡ. ಆಂಟಿ ನಾನು ಆಗ್ಲೇ ಕೇಳ್ದೆ, ಅವ್ರು ತುಂಬಾ ಎಮೋಷನಲ್ ಆಗಿ ಕೋಪಿಸ್ಕೊಂಡು ಏನೇನೋ ಹೇಳ್ಬಿಡ್ತಾರೆ, ಹಾಗೆಲ್ಲ ಪೇಪರ್ ಅಲ್ಲಿ ಬರೆಯಕ್ ಆಗಲ್ಲ ಅಂಕಲ್. ಕೋಪಿಸ್ಕೊಂಡು ಯಾಕೆ ಹೇಳ್ತಾಳೆ? ನೀನು ಸ್ವಲ್ಪ ಕೇಳೋದ್ ರೀತಿಲಿ ಕೇಳ್ಬೇಕು ಅಲ್ವೇ, ಕೋಪ ಬರ್ತಾನೆ ನಿನಗೆ. ವಸಂತ್, ಸಾಕು ನಿಮ್ ಬಡಿವಾರ. ಪಾಪ ಅವಳ ಸಮಯ ಹಾಳ್ ಮಾಡ್ದೆ ದಯವಿಟ್ಟು ಅವಳಿಗೆ ಹೇಳ್ತೀರಾ ಎಲ್ಲಿ ಏನ್ ಬರಿಬೇಕು ಅಂತ? ಆಯ್ತಪ್ಪ, ಹಾ ಬರ್ಕೊಳೆ. ನೋಡು ನೋಡು, ಇಲ್ಲಿ ಬರ್ದಿದೆಯಲ್ಲ, ರೆವಿನ್ಯೂ ಇಲಾಖೆಯ ಗುಮಾಸ್ತರಿಂದ ಅಂತ ಬರ್ದಿದೆಯಲ್ಲ, ಇದ್ರ ಬದಲು ನಂಬಲರ್ಹವಾದ ಮೂಲಗಳಿಂದ ಅಂತ ಬರಿ. ಯಾಕೆಂದರೆ ಇದು ವಿಷಯಕ್ಕೆ ಸ್ವಲ್ಪ ಒತ್ತು ಕೊಡುತ್ತೆ. ಯಾವುದಕ್ಕೂ ನೀನು ಸಂಪಾದಕರನ್ನ ಒಂದ್ಸಲ ಭೇಟಿ ಮಾಡು. ಇಲ್ಲ ಅಂಕಲ್, ಇದು ಚೆನ್ನಾಗಿದೆ, ನೀವು ಹೇಳ್ತಾ ಇರೋದು ಸರಿ. ಪಾಪ ನಾನು ಯಾಕೆ ಡೀಟೇಲ್ಸ್ ಕೊಡೋ ಮನುಷ್ಯರಿಗೆ ಇಲ್ಲ ತೊಂದರೆ ಕೊಡಬೇಕು? ನೋಡಿದ್ಯಾ ದೀಪ್ತಿ, ಅವ್ರಿಗೆ ಎಲ್ಲ ಗೊತ್ತು, ಆದರೆ ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಾರೆ ಅಷ್ಟೇ. ಇಲ್ಲಪ್ಪ, ನಾನೇನು ಅಷ್ಟೊಂದು ಬುದ್ಧಿವಂತ ಅಲ್ಲ, ಸುಮ್ಮನೆ ಕಾಮನ್ ಸೆನ್ಸ್ ಅಷ್ಟೇ. ಸರಿ ಸರಿ, ಬುದ್ಧಿವಂತ ಅಲ್ಲ, ಜಾಣ ಅಷ್ಟೇ, ವಿಪರೀತ ಕಾಮನ್ ಸೆನ್ಸ್ ಇದೆ. ಆಯ್ತಾ? ಅಂದರೆ ಸುತ್ತಮುತ್ತಲದವರಿಗೆ ತೊಂದರೆ ಇದೆ ಅನ್ನೋ ಬದಲು ಒಂದು ದೊಡ್ಡ ದುರಂತವೇ ಕಾದಿದೆ ಅನ್ನೋ ಥರ ಬರೀಬೇಕು. ಈಗ ನಮ್ಮೂರಿನವರು ಚಳವಳಿ ಮಾಡ್ತಾ ಇದ್ದಾರಲ್ಲ, ಹಾಗೆ ಈ ರೀತಿ ಚಟುವಟಿಕೆಗಳಿಗೆ ಸರ್ಕಾರ ಕುಮ್ಮಕ್ಕು ನೀಡಿದರೆ ನಾಳೆ ಚಿಕ್ಕ ಚಿಕ್ಕ ಊರುಗಳಿಗೂ ಸಮಸ್ಯೆ ಆಗಬಹುದು ಅಂತ ಬರೀ. ತೊಂದರೆ ಆಗಬಹುದು. ಗೌರವದ ಬಗ್ಗೆ ಗಮನ ಕೊಡತಕ್ಕದ್ದು. ದೀಪ್ತಿ, ಈ ಹಗರಣದಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ, ನನಗೆ ಅವ್ರ ಹೆಸರು ಗೊತ್ತು, ಅದನ್ನು ಸೇರಿಸೋಕೆ ಯಾಕೆ ಹಿಂದೇಟು ಹಾಕ್ತೀಯ? ಹಾಗೆಲ್ಲ ಆಗಲ್ಲ ಆಂಟಿ, ಅದಕ್ಕೆಲ್ಲ ತಕ್ಕ ಸಾಕ್ಷಿ ಆಧಾರ ಬೇಕು. ಯಾರ ಬಗ್ಗೆ ನನಗೆ ನಿಖರವಾಗಿ ಗೊತ್ತಿಲ್ವೋ ಅವ್ರ ಬಗ್ಗೆ ಪೇಪರ್ನಲ್ಲಿ ಸುಮ್ಮನೆ ಬರೆಯೋಕ್ಕಾಗಲ್ಲ. ಆದರೆ ಇದರಲ್ಲಿ ಯಾವುದು ಮುಚ್ಚು ಮರೆ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸರ್, ಹೌದು, ನೀವು ಯಾಕೆ ನಮ್ಮನ್ನ ಎನ್ ಜಿ ಒಗೆ ಸೇರ್ಕೋಬಾರ್ದು? ಭಾನುವಾರ ನಮ್ಮ ಮೀಟಿಂಗ್ಗೆ ಬಂದರೆ ಸಾಕು. ಆಮೇಲೆ ನನಗೂ ನಿಮಗೂ ಮನೇಲಿ ಜಗಳ ಮಾಡ್ಕೊಳಕ್ಕೆ ಅಲ್ವಾ? ಬೇಡಪ್ಪ ಬೇಡ. ಇನ್ನೊಂದಂದ್ರೆ ಗಂಡಸರಿಗಿಂತ ಹೆಣ್ಣು ಮಕ್ಕಳು ಮಾಡುವಂತಹ ಈ ಹೋರಾಟಕ್ಕೆ ಬೆಲೆ ಜಾಸ್ತಿ. ನನಗೆ ಮೊದಲೇ ಹೆಣ್ಮಕ್ಳದ ಭಯ. ಸರಿ, ಇನ್ನೇನಾದ್ರೂ ಪಾಯಿಂಟ್ ಇದೆಯಾ ಅಂಕಲ್? ಇನ್ನು ಬೇಡ, ಇನ್ನೊಂದು ಲಾಸ್ಟ್ ಬೇಕು. ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ಅತ್ಯಂತ ಆಧುನಿಕವೂ ಸದೃಢವೂ ಗೊಳಿಸತಕ್ಕದ್ದು. ಸಾಕಾ? ಆಮೇಲೆ ಚರ್ಚೆ ಮಾಡೋಣ ಇನ್ನೊಂದು ದಿವಸ.
ಥ್ಯಾಂಕ್ಸ್ ಅಂಕಲ್, ಬರ್ತೀನಿ ಆಂಟಿ. ಹೀಗೆ ಬರೀತಿರು, ಅವ್ರಿಗೆ ಚೆನ್ನಾಗ್ ಬುದ್ಧಿ ಕಲಿಸ್ಬೇಕು. ಸರಿ ಬರ್ತೀನಿ. ಬಾಬಾ ಮೀಸಲು ಬೆಂಗಳೂರಲ್ಲೂ ಪ್ರತಿಭಟನೆ. ಹೆಂಗ್ಸರ್ನ ಕಂಡ್ರೆ ಭಯನ ನಿಮ್ಗೆ? ಯಾಕಪ್ಪ ಇದ್ದಕ್ಕಿದ್ದಲ್ಲಿ ಈ ಪ್ರಶ್ನೆ? ಇಷ್ಟು ವರ್ಷ ಆದ್ರೂ ನನ್ನ ಜೊತೆಗೆ ನಿನ್ನ ಅನುಭವ ಆಗ್ಲಿಲ್ವೋ? ಹೌದು ಹೌದು, ಬರೀ ಸುಳ್ಳು. ಥ್ಯಾಂಕ್ ಯು ಅಜ್ಜಿ. ಆಯ್ತಾ ನಿನ್ನ ಅಡುಗೆ? ಆಗ್ತಾ ಇದೆ. ಏನೋ ಕೆಲಸ ಮಾಡ್ತಾ ಇದೀಯಾ? ಹ್ಮ್, ಆಫೀಸ್ದು ನಿನ್ನೆ ಮುಗ್ಸೋಕ್ಕಾಗಿಲ್ಲ. ಆಫೀಸ್ ಕೆಲಸ ಮನೇಲೂ ಮಾಡ್ಬೇಕಾ? ಮನೇಲಾದ್ರೂ ಸ್ವಲ್ಪ ಆರಾಮಾಗಿರ್ಬಾರ್ದ? ನಿನ್ನೆ ಅವ್ರು ಬಂದಿದ್ರಲ್ವಾ, ಹೇಮಂತ್ ಆಫೀಸ್ನವರು, ಅದೇನೋ ಪೇಪರ್ಸ್ ತಂದಿದ್ರಲ್ಲ, ಓದಿದ್ಯಾ? ಇಲ್ಲ. ಅದೇನೋ ಡಾಕ್ಯುಮೆಂಟ್ಸ್ ಇರಬೇಕಲ್ವ? ಹೌದು. ಮತ್ತೆ ನಾಳೆನೋ ನಾಳಿದ್ದೋ ಮತ್ತೆ ಬರ್ತೀನಿ ಅಂದಿದ್ರು ಅಲ್ವಾ? ಯಾಕೆ ಅಜ್ಜಿ, ನಿನಗೆ ಏನು ಹೇಳಬೇಕು ಅಂತಿದ್ಯೋ ಹೇಳ್ಬಿಡು, ಸುಮ್ಮನೆ ಬೇಡ್ದಿದ್ದೆಲ್ಲ ಹೇಳ್ತಾ ಇರಬೇಡ. ಕೋಪಿಸ್ಕೋಬೇಡ ಚೈತ್ರ, ಆ ಡಾಕ್ಯುಮೆಂಟ್ಸ್ ಓದಿ ಅದ್ರಲ್ಲಿ ಏನು ಹೇಳಿದ್ದಾರೆ ಅಂತ. ಇಲ್ಲ ಅಜ್ಜಿ, ನಾನು ಆ ಡಾಕ್ಯುಮೆಂಟ್ ಸೈನ್ ಮಾಡಲ್ಲ. ಸೈನ್ ಮಾಡೋದಿಲ್ಲ ಅಂದರೆ ಹೇಗಮ್ಮ? ಅವ್ರು ಅದೇನೋ ಅಮೌಂಟ್ ಸೆಟಲ್ ಮಾಡಬೇಕು ಅಂತ ಇದ್ರು. ನನಗೆ ಆ ದುಡ್ಡು ಬೇಡ ಚೈತ್ರ. ಜಾಣೆ ನೀನು, ನಿನಗೆಲ್ಲ ಅರ್ಥ ಆಗುತ್ತೆ. ನೀನು ಸೈನ್ ಮಾಡೋದಿಲ್ಲ ಅಂದ ಮಾತ್ರಕ್ಕೆ ಏನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಸರಿ ಅಜ್ಜಿ, ಆ ಡಾಕ್ಯುಮೆಂಟ್ಸ್ ಓದಿ ನೋಡ್ತೀನಿ, ಎಲ್ಲಿ ಸೈನ್ ಮಾಡಬೇಕೋ ಸೈನ್ ಮಾಡ್ತೀನಿ. ಆಯ್ತಾ? ಸಂಬಂಧಪಟ್ಟಿದ್ದ ಪೇಪರ್ಸ್ ಯಾರ ಹತ್ರ ಇದೆ? ಕೇಸ್ ವರ್ಕರ್ಸ್ ಡೀಟೇಲ್ಸ್ ಬೇಕಾಗಿತ್ತು. ದಯವಿಟ್ಟು ಬೇಗ ಕಳಿಸಿ, ಅರ್ಜೆಂಟ್ ಇದೆ. ಹ್ಮ್, ಥ್ಯಾಂಕ್ ಯು. ಏನು ಕಾಣಿಸ್ತಾ ಇಲ್ಲ, ಕನ್ನಡಕ ಎಲ್ಲೂ ಇಟ್ಬಿಟ್ಟಿದ್ದೀನಿ. ಅಮ್ಮ ನೀನ್ ಯು ವೇಸ್ಟಿಂಗ್ ಯುವರ್ ಟೈಮ್, ಈ ಎನ್ ಜಿ ಓ ಅದೆಲ್ಲ ನೋ ಪಾಯಿಂಟ್. ಯಾಕೋ ಅಲ್ಲ, ಬೀಂಗ್ ಅ ಲಾಯರ್ You can earn so much of money in America. ಹೌದ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಮೇರಿಕಾಲಿ ಒಬ್ರು ನೇಬರು ಒಂದು ನಾಯಿನ ಸ್ಟೇರ್ ಮಾಡಿದ್ದಕ್ಕೆ ಶಿ ಫೈಲ್ ದಿ ಕೇಸ್ ಅಂಡ್ ಶಿ ವನ್ ಥೌಸಂಡ್ಸ್ ಆಫ್ ಡಾಲರ್ಸ್. ಏನು? ಹೌದಮ್ಮ, ಸೀರಿಯಸ್ಲಿ, ಒಂದು ನಾಯಿನ ಸ್ಟೇರ್ ಮಾಡಿದ್ದಕ್ಕೆ ಶಿ ವನ್ ಸೋ ಮಚ್ ಆಫ್ ಮನಿ. ನೆಕ್ಸ್ಟ್ ಫ್ಲೈಟ್ ಅಮೇರಿಕಾಗೆ ಯಾವಾಗ? ಹಲೋ ಹೇಳು. ಯಾಕೆ ಫೋನ್ ಕಟ್ ಮಾಡಿದೆ? ರಿಸೀವ್ ಮಾಡಿದೆ, ಕಟ್ ಆಯಿತು. ಸುಳ್ಳು ಹೇಳಬೇಡ. ಏನು ವಿಷಯ? ಎಲ್ಲಿದ್ಯಾ? ವೇರ್ ಆರ್ ಯು? ಅದು ಶರತ್ ಪುಟ. ಓ ಸಾರಿ, ಯಾರದು ಮಾತಾಡ್ತಾ ಇರೋದು? ಅಮ್ಮ. ವಾಟ್? ಹೌದು, ಬೆಂಗಳೂರಿಗೆ ಬಂದಿದ್ದೀನಿ. ನನ್ಗೆ ಹೇಳಲೇ ಇಲ್ಲ. ಹೇಳಬೇಕು ಅಂತಿದ್ದೆ, ಆದರೆ ಆದರೆ ನೋ ಶರತ್, ಇದು ಸರಿ ಇಲ್ಲ.
Why are you avoiding me? ಇಲ್ಲ ರಾಧಿಕಾ. ಮತ್ತೆ ಯಾಕೆ ಹೇಳ್ದೆ ಹೋದೆ? ಅಪ್ಪ ಅಮ್ಮನ ನೋಡ್ಬೇಕು ಅನಿಸ್ತು. ನನ್ಗೆ ಹೇಳಿದಿದ್ರೆ ನಾನೇನ್ ಬೇಡ ಅಂತ ಇದ್ದ? Why are you hiding things from me? ಅದು ಹಾಗಲ್ಲ. ಏನಾದ್ರೂ ಆಗ್ಲಿ, ಆದ್ರೆ ನೀನ್ ಮಾಡಿದ್ ಸರಿ ಇಲ್ಲ ಶರತ್. ಇಲ್ಲ ರಾಧಿಕಾ, ಐ ಆಮ್ ಸಾರಿ. ಎನಿವೇ, ಆಂಟಿ ಅಂಕಲ್ ಹತ್ರ ಮಾತಾಡ್ದ್ಯಾ ನಮ್ಮಿಬ್ಬರ ವಿಷಯ? ಇಲ್ಲ. ಯಾಕೆ ಶರತ್? ಇಲ್ಲ ರಾಧಿಕಾ, ಸಮಯ ನೋಡ್ಕೊಂಡು ಮಾತಾಡೋಣ ಅಂತ. ಯಾವಾಗ ಸಮಯ ಬರೋದು? ಅದೇ ಹೇಳ್ತಾ ಇದೆಯಲ್ಲ ರಾಧಿಕಾ, ನಿನ್ನೆ ತಾನೇ ಬಂದಿದ್ದೀನಿ. ಗಿವ್ ಮೀ ಸಮ್ ಟೈಮ್. ಶರತ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಹ್ಯಾವ್ ಆಲ್ರೆಡಿ ಸೈನ್ಡ್ ದ ಪೇಪರ್ಸ್. ನನ್ನ ಡಿವೋರ್ಸ್ ಆಗೋಗುತ್ತೆ. ಆಯ್ತು, ನಿನಗ್ ಕಷ್ಟ ಆದ್ರೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ನಾನು ನಮ್ಮ ತಂದೆ ತಾಯಿಗೆ ಬರಕ್ ಹೇಳಿದ್ದೀನಿ, ಜೊತೆಗೆ ನಮ್ಮ ಮದ್ವೆಗೂ ಇದ್ದಾಗ ಆಗತ್ತೆ. ಪ್ಲೀಸ್ ಬೇಗ ಮಾತಾಡು. ಕೇಳಿಸ್ತಾ ಇದೆಯಾ? ಓಕೆ, ಐ ಬಿ ಎಕ್ಸ್ಪೆಕ್ಟಿಂಗ್ ಯುವರ್ ಕಾಲ್. ಓಕೆ, ಬಾಯ್. ಬಾಯ್.